ನಮಸ್ಕಾರಗಳು. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ. ಇಲ್ಲೆಲ್ಲ ಮೇಲೆ ಏನು ನಿಮ್ಮ ನಾಮಧೇಯ? ಕಿಜಿಡಿ ವಂಶದ ರಾಜದ ಕುಡಿ ಆಜ್ಞಾಡಿ ರಾಜ ಅಂತ. ತಮ್ಮ ನಾಮಧೇಯ? ಪಚಡಿ ವಂಶದ ಕುಡಿ ಬಾಲ ಸತ್ಯ. ಚೆನ್ನಾಗಿದೆ ಚೆನ್ನಾಗಿದೆ. ಏನು ಬಾಲನಾ? ಅಲ್ಲ, ನಿಮ್ ಬಾಲ್ ಅಂದರೆ ನಿಮ್ಮ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಬಂದೆ. ಹಾಗೂ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಕಾರ್ಯ ಸಾಧನೆ ಏನು? ನಾವು ದಿನನಿತ್ಯ 12 ಗಂಟೆಗಳ ಕಾಲ ಸತತವಾಗಿ ಕುಡಿದು ಕುಡಿದು ಮಲಗುತ್ತೇವೆ. ನಮ್ಮ ಸಾಧನೆ? ನಾವು 24 ಗಂಟೆನೂ ಕುಡಿತೀವಿ. ಕೊಡು ಬರುವವರಿಗೆ ನಾವೇ ನಿಂತು ಮದುವೆ ಮಾಡುತ್ತೇವೆ. ನಾವು ಪಕ್ಕದಲ್ಲೇ ಕೂತು ಸೋಬನ ಮಾಡಿಸ್ತೇವೆ. ಅದು ಮದುವೆ ಖರ್ಚಲ್ದೆ ಸೋಬ್ಲಕ್ಕೂ ನಾವೇ ಖರ್ಚಿಗೆ ಕೊಡ್ತೀವಿ ಅಂದೆ. ಹೌದು, ನೀವಿಲ್ಲಿಗೆ ಬಿಜಂಗೈದ ಕಾರಣವೇನು? ಪ್ರಚಂಡ ಗುರುಗಳ ಹತ್ರ ಯುದ್ಧವನ್ನು ಕಲಿಯಲು ಬಂದಿದ್ದೇವೆ. ತಾವುಗಳು? ರಕ್ಷಿತ ಮೇಡಮ್ ಪಾರ್ಟಿ ಕೊಡ್ತೀನಿ ಅಂದ್ರು, ಅದಕ್ಕೆ ಬಂದಿದ್ದೀವಿ. ನಿಜನೇನಾ? ನಾವು ಇದೇ ಕುಟೀರದಲ್ಲಿ ವಿದ್ಯಾಭ್ಯಾಸ ಕಲಿಯಲು ಬಂದಿದ್ದೇವೆ. ಎಲ್ಲಿ ಗುರುಗಳು? ಇಷ್ಟೊತ್ತಿಗೆ ಆಗೆಲ್ಲ ಬರಬೇಕಾಗಿತ್ತಲ್ಲ. ಸಮಯ ಪ್ರಜ್ಞೆ ಇಲ್ಲ. ಪ್ರಣಾಮಗಳು. ಕಾಲ್ ಸಿಗ್ಲಿಲ್ಲ ಅಲ್ಲ? ಇಲ್ಲ. ತಗ ಶರಣಯ್ಯ. ನಾನು ಹೇಳಿದ್ದು ಶರಣಯ್ಯ ಅಂತಲ್ಲ, ಶರಣು ಅಯ್ಯ ಅಂತ. ಆಗ ನಾನೆಲ್ಲೋ ಡೈರೆಕ್ಟರ್ ಶರಣಯ್ಯ ಅನ್ಕೊಂಡೆ. ಗುರುಗಳೇ, ನಾನು ಯಾವತ್ತಾದ್ರೂ ತಪ್ಪು ಮಾಡ್ತೀನಿ? ಇಲ್ಲ. ಗುರುವಿಗೆ ಮುಲಾಮು ಆಗುವ ತನಕ, ಗುರುವಿಗೆ ಮುಲಾಮು ಆಗುವ ತನಕ ದೊರೆಯ ದಣ್ಣ ಮುದುಕಿ ದೊರೆಯ ದಣ್ಣ. ಅದಂಗಲ್ಲ ಕಣೋ. ಮತ್ತೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಮುದುಕಿ ಮುಕುತಿ ಮುದುಕಿ ಮುಕುತಿ ಮುದುಕಿ ಮುದುಕಿ ಮುಕುತಿ. ಬನ್ನಿ, ಈಗ ನೀವಿಬ್ಬರು ನನ್ನ ಬಳಿ ವಿದ್ಯಾರ್ಜನೆಗೋಸ್ಕರ ಬಂದಿದ್ದೀರಿ ಅಲ್ವೇ? ಅದಕ್ಕೂ ಮುನ್ನ ನೀವು ನಿಮ್ಮ ರಾಜ್ಯದಲ್ಲಿ ಏನು ವಿದ್ಯಾರ್ಜನೆ ಕಲಿತಿದ್ದೀರಿ ಎಂಬುದನ್ನು ನಮ್ಮ ಮುಂದೆ ಪ್ರದರ್ಶಿಸಬೇಕು. ನಾನು ಮೊದಲು ಪ್ರದರ್ಶಿಸುತ್ತೇನೆ. ನಾನು ಮೊದಲು? ನಾನು? ಯಾರೋ ಒಬ್ರು ಪ್ರದರ್ಶನ ಮಾಡ್ರಪ್ಪ. ನಾನು ವಿದ್ಯೆಯನ್ನು ನಿಮ್ಮ ಮುಂದೆ ಪ್ರದರ್ಶಿಸುತ್ತೇನೆ. ಅದನ್ನು ನೋಡಿ ನೀವು ಭಯ ಎನ್ನುವರಿ. ನೋಡ್ತಾ ಇರಿ. ಆಗಬಹುದು. ಸೊಪ್ಪನ್ನು ತೆಗೆದು ಕೈಯಲ್ಲಿ ಇಟ್ಟುಕೊಂಡು ತೇದು ತೇದು ಹೊಗೆ ಪೈಪಿಗೆ ಹಾಕಿ ಹಿಂಗೆ ಸೇದಿದರೆ ಮಣಿ ಎಳೆಯುವುದು ಒಂದು ವಿದ್ಯೆಯೇ? ನನಗೆ ಆಶೀರ್ವಾದ ಮಾಡಿ. ಗುರುಭ್ಯೋ ನಮಃ. ಗುರುಗಳೇ, ಇದು ವಿಸ್ಮಯಕಾರಿ, ಆಶ್ಚರ್ಯಕರ. 52 ಎಲೆಗಳುಳ್ಳ ಎಲೆಯ ಗುರುಗಳೇ, ಇದು ನಿಂತ ಆಡೋದಲ್ಲ, ಕೂತ್ಕೊಳ್ಳಿ. ಆಗಬಹುದು. ಗುರುಗಳೇ, ನಿಮ್ಮ ಮನೆ ದೇವರನ್ನು ನೆನೆದು ಒಂದು ಎಲೆಯನ್ನು ಕಣ್ಮುಚ್ಚಿ ಎಳೆಯ. ಆ ಸಂಖ್ಯೆಯನ್ನು ನೋಡಿ. ನೋಡ್ತಾ ಇದ್ದೀನಿ. ಈಗ ನಿಮ್ಗೊಂದೆಲೆ ಹಾಕ್ತೀನಿ, ನಮ್ಗೊಂದೆಲೆ ಹಾಕ್ತೀನಿ, ನಿಮ್ಗೊಂದೆಲೆ ಹಾಕ್ತೀನಿ, ನನ್ಗೊಂದೆಲೆ ಹಾಕ್ತೀನಿ. ಆ ಸಂಖ್ಯೆ ಯಾರ ಕಡೆ ಬೀಳುವುದು ಅವರು ಜಯಶೀಲರಾದಂತೆ. ನೀಚರೆ, ಸಮಾಜಕ್ಕೆ ಒಳಿತಾಗುವ ವಿದ್ಯೆಗಳನ್ನು ಕಲಿಯಿರಿ ಎಂದರೆ ಇಂಥ ದುಷ್ಟತೆಗಳನ್ನು ಕಲಿತಿದ್ದೀರೇನು? ಇಲ್ಲ. ಬನ್ನಿ, ನಾನು ನಿಮಗೆ ಸರಿಯಾದ ವಿದ್ಯೆಯನ್ನು ಹೇಳಿಕೊಡುತ್ತೇನೆ. ಏಕಾಗ್ರತೆಯಿಂದ ಕಲಿಬೇಕು, ತಿಳಿಯಿದೆ? ನಾವು ಈಗ ವಿದ್ಯಾರ್ಜನೆಗೋಸ್ಕರ ವನಸಂಚಾರವನ್ನು ಹೋಗೋಣ. ಹೋಗೋಣ ಗುರು. ಆಗಬಹುದೇ? ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಮುದುಕಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಮುದುಕಿ ಮುಕುತಿ ಮುದುಕಿ ಮುಕುತಿ ಮುದುಕಿ ಮುಕುತಿ ಮುದುಕಿ ಮುಕುತಿ ಮುಕುತಿ ಮುಕುತಿ. ಅದೇ ಅದೇ ಅದೇ. ನೋಡಿ, ಇದು ಈಗ ದೊಡ್ಡ ಅಭಯಾರಣ್ಯ. ತಿರುಗಿ ತಿರುಗಿ ಅದೇ ಜಾಗಕ್ಕೆ ಬಂದಿದ್ದೀವಿ. ಇದು ಅಭಯಾರಣ್ಯ ಅಂತಿರ. ಈಗ ಲಾಜಿಕ್ ಬೇಕಾ? 2 ಮರ ಇಟ್ಟಿರ್ತಾನೆ, ಕಾಡು ಅಂತ ಫೀಲ್ ಮಾಡಿ. ಇದೊಂದು ದೊಡ್ಡ ಕಾಡು. ಈ ದೊಡ್ಡ ಕಾಡಿನೊಳಗೆ ದೊಡ್ಡ ದೊಡ್ಡ ಕ್ರೂರ ಪ್ರಾಣಿಗಳಿರುತ್ತವೆ. ಇದಾವೆ ಇದಾವೆ. ಗೆಂಡಮೃಗ ಎಲ್ರ ಗೆಂಡಮೃಗ? ಗುರುಗಳೇ, ನೀವು ಗೆಂಡಮೃಗದ ಪಕ್ಕದ ನಿಂತಿದ್ರ. ಬನ್ನಿ, ಸಂಚಾರವನ್ನು ಮುಂದುವರಿಸೋಣ. ಆಗಬಹುದೇ? ನೋಡಿ, ನಿಮಗೆ ಇಲ್ಲಿ ಒಂದು ಕಲ್ಲು ಕಾಣುತ್ತಿದೆಯೇ? ನಿಮಗೆ ಶ್ರೀರಾಮನ ಕತೆ ಗೊತ್ತೇ? ಶ್ರೀರಾಮನ ಪಾದ ಸೋಕಿ ಕಲ್ಲು ಕನ್ಯೆ ಆದ ಕತೆ ಗೊತ್ತೇ? ಗೊತ್ತು ತಾನೆ. ಸರಿ, ಬನ್ನಿ ಹೋಗೋಣ. ಮತ್ತೆ ಈ ಕಲ್ಲು? ಈ ಕಲ್ಲಿಗೂ ಆ ಶ್ರೀರಾಮನ ಕತೆಗೂ ಯಾವುದೇ ಸಂಬಂಧ ಇಲ್ಲ. ಇಲ್ಲದೇ ಪ್ರಶ್ನೆ ಇಲ್ಲ. ಕಲ್ತ ಗುರುವಿನ ಗುಲಾಮನಾಗುವ ತನಕ ದೊರೆಯ ತಣ್ಣ ಮುಕುತಿ ಮುಕುತಿ
ಕುಕ್ಕುತ್ತಿ